ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರನ್ನು ಅನ್ನಪೂರ್ಣಿ ಕಿಚನ್ಗೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಪನ್ನೀರ್ ಬಟರ್ ಮಸಾಲ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ತುಂಬ ರುಚಿ ರುಚಿಯಾದ ಅಷ್ಟೇ ಸುಲಭವಾದ ಪನ್ನೀರ್ ಬಟರ್ ಮಸಾಲ ಮನೆಯಲ್ಲೇ ಮಾಡ್ಕೋಬಹುದು, ಹೇಗೆ ಅಂತ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ. ಇಲ್ಲಿ ನಾನು ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ, ದೊಡ್ಡ ಚಮಚಲ್ಲಿ ಒಂದು ಚಮಚ. ಅದಕ್ಕೆ ಸಣ್ಣ ಚಮಚದಲ್ಲಿ 2 ಚಮಚದಷ್ಟು ಬೆಣ್ಣೆಯನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ಬಿಸಿಯಾದ ನಂತರ ನಾವು 2 ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿದಕ್ಕೆ ಸೇರಿಸ್ಕೋಬೇಕು. ಇದನ್ನು ಸ್ವಲ್ಪ ನಾವು ಹುರಿಯುವ ಆ ಬೆಣ್ಣೆ ಮತ್ತು ಎಣ್ಣೆಯ ಜೊತೆ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ನೋಡಿ, ಇದು ಈರುಳ್ಳಿ ಸ್ವಲ್ಪ ಬಾಡಿದ ನಂತರ ನಾವು ಕೆಂಪು ಮೆಣಸನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ. ಇಲ್ಲಿ 7-8 ಕೆಂಪು ಮೆಣಸು, 4 ತುಂಡು ಶುಂಠಿ, 3 ಎಸಳು ಬೆಳ್ಳುಳ್ಳಿ, 2 ಕಾಯಿ ಮೆಣಸು ಇವೆಲ್ಲವನ್ನು ನಾವು ಚೆನ್ನಾಗಿ ಹುರ್ಕೋಬೇಕು ಇದರ ಜೊತೆ. ಇವಾಗ ನಾನು ಇದಕ್ಕೆ ಗರಂ ಮಸಾಲೆಗಳನ್ನು ಸೇರಿಸ್ತಾ ಇದ್ದೇನೆ. 3 ಲವಂಗ, 1 ಅನಾನಸು ಮೊಗ್ಗು, 1 ತುಂಡು ಚಕ್ಕೆ, 1 ಚಮಚ ಜೀರಿಗೆ, 3 ಚಮಚ ಕೊತ್ತಂಬರಿ ಬೀಜ ಇವೆಲ್ಲವನ್ನು ಚೆನ್ನಾಗಿ ನಾವು ಹುರ್ಕೋಬೇಕು. ಇದನ್ನು ನಾನು ಮೀಡಿಯಂ ಫ್ಲೇಮಲ್ಲಿ ಈಗ ಹುರ್ಕೊಳ್ತಾ ಇದ್ದೇನೆ. ಇದು ಹುರಿದ ನಂತರ ನಾವು 2 ಟೊಮೆಟೊವನ್ನು ಸಣ್ಣಗೆ ಹೆಚ್ಚಿ ಇದಕ್ಕೆ ಹಾಕಿ ಇದನ್ನು ಕೂಡ ನಾವು ಇದರ ಜೊತೆ ಹುರ್ಕೊಳ್ಳುವ. ಸ್ವಲ್ಪ ಹೊತ್ತು ಹುರ್ಕೋಬೇಕು, ಟೊಮೆಟೊ ಸ್ಮೆಲ್ ಹೋಗಬೇಕು. ಇವಾಗ ಇದು ಆಯಿತು, ಗ್ಯಾಸ್ ಬಂದ್ ಮಾಡಿ ಇದನ್ನು ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋಬೇಕು. ನೋಡಿ, ಇದು ತಣ್ಣಗಾದಮೇಲೆ ನಾನೀಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ನೀರನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಕೋಬೇಕು. ನಿಮಗೆ ಇಂಥದೇ ಒಳ್ಳೆ ಒಳ್ಳೆ ರೆಸಿಪಿಗಳು ಬೇಕಂತಿದ್ರೆ ನಮ್ಮ ಚಾನಲ್ ತುಂಬ ವೀಡಿಯೋಸ್ಗಳಿವೆ, ಅದನ್ನು ಒಮ್ಮೆ ನೋಡ್ಕೊಳ್ಳಿ. ಇವಾಗ ಇದನ್ನು ನುಣ್ಣಗೆ ರುಬ್ಬಿ ಆಯಿತು, ಮಸಾಲ ರೆಡಿ ಆಯಿತು. ಈಗ ಒಂದು ಪಾತ್ರೆಯಲ್ಲಿ ನಾನು ಸ್ವಲ್ಪ ಎಣ್ಣೆ, 1 ಚಮಚದಷ್ಟು ಎಣ್ಣೆ, ಆಮೇಲೆ ಸ್ವಲ್ಪ ಬೆಣ್ಣೆಯನ್ನು ಕೂಡ ಹಾಕ್ತಾ ಇದ್ದೇನೆ. ಬಟರ್ ಮಸಾಲ ಅಂತ ಹೇಳಿದರೆ ಬೆಣ್ಣೆ ಬೇಕೇ ಬೇಕು. ಅದಕ್ಕೆ ನಾನು 1 ಈರುಳ್ಳಿಯನ್ನು ಸಣ್ಣಗೆ ಹಚ್ಚಿ ಹಾಕಿದೆ, 2 ಚಮಚ ಬೆಣ್ಣೆಯನ್ನು ಕೂಡ ನಾನಿಲ್ಲಿ ಸೇರಿಸಿದೆ. ಬಟರ್ ಮಸಾಲ, ಬಟರ್ ಅಂತ ಹೇಳಿದರೆ ಬೆಣ್ಣೆನೇ, ಹಾಗಾಗಿ ಬೆಣ್ಣೆ ಹಾಕದೆ ಈ ಪನ್ನೀರ್ ಮಸಾಲ ಆಗೋದೇ ಇಲ್ಲ. ಇವಾಗ ಇದನ್ನು ಚೆನ್ನಾಗಿ ನಾವು ಸ್ವಲ್ಪ ಬಾಡಿಸ್ಕೋಬೇಕು. ಇದಕ್ಕೆ ಚಿಟಿಕೆ ಅರಸಿನವನ್ನು ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೇನೆ. ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ನಾನು ಇಲ್ಲಿ ಪನ್ನೀರ್, ನೋಡಿ, ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಇದನ್ನು ಕೂಡ ಹಾಕ್ತಾ ಇದ್ದೇನೆ. ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 400 ಗ್ರಾಮ್ ಪನ್ನೀರನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಇವೆಲ್ಲವನ್ನು ನಾನು ಈರುಳ್ಳಿ ಜೊತೆ ಫ್ರೈ ಮಾಡ್ಕೊಳ್ತೇನೆ. ನೋಡಿ, ನೀವು ಸೌಟಿನಲ್ಲಿ ಅದನ್ನು ಮಿಕ್ಸ್ ಮಾಡಿದ್ರೆ ಹುಡಿ ಆಗ್ತದೆ, ಹಾಗಾಗಿ ನೀವು ಹೀಗೆ ಆ ಪಾತ್ರೆಯನ್ನು ತಿರುಗಿಸಿ ಸ್ವಲ್ಪ ಹೊತ್ತು ಇದರಲ್ಲಿ ಫ್ರೈ ಮಾಡ್ಕೊಳ್ಳಿ. 1-2-3 ಸಲ ನೀವು ಹೀಗೆ ಮಾಡಿದರೆ ಅದು ಚೆನ್ನಾಗಿ ಎಲ್ಲ ಕಡೆ ಫ್ರೈ ಆಗ್ತದೆ ಬೆಣ್ಣೆಯ ಜೊತೆ. ಹೀಗೆ ಮಾಡೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಕೂಡ ಬರ್ತದೆ. ಇದು ಸ್ವಲ್ಪ ಹೊತ್ತು ಫ್ರೈ ಆದ ನಂತರ ನಾನು ಮೊದಲೇ ರುಬ್ಬಿದ ಈ ಮಸಾಲೆಯನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ. ನೋಡಿ, ಈ ಮಸಾಲೆಯನ್ನು ಕೂಡ ಇದಕ್ಕೆ ಸೇರಿಸ್ಕೋಬೇಕು. ಆಮೇಲೆ ಅದೇ ಮಿಕ್ಸಿ ಜಾರಿಗೆ ನಾನು ಸ್ವಲ್ಪ 1 ಗ್ಲಾಸ್ ಆಗುವಷ್ಟು ನೀರನ್ನು ಕೂಡ ಹಾಕಿ ಅದಕ್ಕೆ ಸೇರಿಸಿದೆ. ಹದ ನಿಮ್ಮ ಅನುಸಾರ ನೀವು ನೋಡ್ಕೊಳ್ಳಿ. ಸ್ವಲ್ಪ ದಪ್ಪ ಬೇಕಿದ್ರೆ ದಪ್ಪನೇ ಇಟ್ಕೋಬೋದು, ತೆಳು ಆದರೆ ಸ್ವಲ್ಪ ನೀರನ್ನು ಜಾಸ್ತಿ ಸೇರಿಸ್ಕೋಬಹುದು. ಇವಾಗ ಮಸಾಲ ಜೊತೆ ಈ ಪನ್ನೀರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಮೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಪನ್ನೀರ್ ಇಲ್ಲದ್ರೆ ಹುಡಿ ಆಗ್ತದೆ. ಹಾಗಾಗಿ ಇವಾಗ ನೋಡಿ, ಮಸಾಲ ಜೊತೆ ಪನ್ನೀರ್ ಮಿಕ್ಸ್ ಆಯಿತು. ಇದು ಸ್ವಲ್ಪ ದಪ್ಪ ಅಂತ ಕಾಣಿಸ್ತಾ ಉಂಟು. ಇದಕ್ಕೆ ನಾನು ಸ್ವಲ್ಪ ನೀರನ್ನು ಕೂಡ ಸೇರಿಸಿದೆ, 1/2 ಗ್ಲಾಸ್ ಆಗುವಷ್ಟು. ಮತ್ತು ಉಪ್ಪನ್ನು ಸೇರಿಸ್ತಾ ಇದ್ದೇನೆ, ನಿಮ್ಮ ಅನುಸಾರ ನೀವು ಉಪ್ಪು ಸೇರಿಸಿ. ಇದು ಕಸೂರಿ ಮೇಥಿ, ಒಂದು ವೇಳೆ ಇದು ಇಲ್ಲ ಅಂದರೆ ತೊಂದರೆ ಇಲ್ಲ, ಇದ್ದರೆ ಹಾಕಿಕೊಳ್ಳಿ. ಇವೆಲ್ಲವನ್ನು ನಾವು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡುವ. ಕಸೂರಿ ಮೇಥಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೂಡ ಕೊಡ್ತದೆ, ಹಾಗಾಗಿ ಹಾಕಿದರೆ ಒಳ್ಳೆಯದು. ಇವಾಗ ನಾನು ಇದಕ್ಕೆ ಸ್ವಲ್ಪ ಬೆಣ್ಣೆಯನ್ನು ಹಾಕಿ ಇದನ್ನು ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡ್ತೇನೆ. ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿ ಬರಬೇಕು. ನೋಡಿ, ಒಳ್ಳೆ ಕುದಿ ಬರ್ತಾ ಉಂಟು, ಹಾಗೆ ಒಳ್ಳೆ ಘಮ ಕೂಡ ಬರ್ತಾ ಉಂಟು. ತುಂಬ ರುಚಿ ಆಗ್ತದೆ ಫ್ರೆಂಡ್ಸ್. ಈ ಗ್ರೇವಿಯನ್ನು ನಾವು 2-3 ಸಲ ಮುಚ್ಚಳ ತೆಗೆದು ಹೀಗೆ ತಿರುಗಿಸಿದರೆ ಸಾಕಾಗ್ತದೆ, ಪನ್ನೀರ್ ಕೂಡ ಹುಡಿ ಆಗೋದಿಲ್ಲ. ಇವಾಗ ನೋಡಿ, ಇದು ಆಯಿತು, ಮೇಲೆ ಎಣ್ಣೆ ಬಿಟ್ಕೊಂಡಿದೆ ನೋಡಿ. ಹೀಗೆ ಆದರೆ ಆಯಿತು ಅಂತ ಲೆಕ್ಕ. ಇವಾಗ ಗ್ಯಾಸ್ ಆಫ್ ಮಾಡಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾನು ಇದನ್ನು ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಡ್ತೇನೆ. ಇದು ಕಂಪ್ಲೀಟಾಗಿ ತಣ್ಣಗಾದರೆ ತಿಕ್ಕಾಗ್ತದೆ ಗ್ರೇವಿ, ಮತ್ತು ಅಷ್ಟೇ ರುಚಿ ಕೂಡ ಆಗ್ತದೆ. ನೋಡಿ ಎಷ್ಟು ತಿಕ್ಕಾಗಿ ಉಂಟು ಈಗ, ಅದು ತಣ್ಣಗಾದಮೇಲೆ ಇನ್ನೂ ತುಂಬ ತಿಕ್ಕಾಗ್ತದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ. ಇವಾಗ ಸ್ವಲ್ಪ ಹೊತ್ತಾಯಿತು ನೋಡಿ, ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಬಟರ್ ಮಸಾಲ ಪನ್ನೀರಿದ್ದು.
ನೋಡಿ ಎಷ್ಟು ತಿಕ್ಕಾಗಿ ಗ್ರೇವಿ ಬಂದಿದೆ. ಪೂರಿ, ಪರೋಟ, ಚಪಾತಿ, ಅನ್ನದ ಜೊತೆಗೂ ಒಳ್ಳೆ ಕಾಂಬಿನೇಷನ್. ಯಾಕಂದರೆ ನಾನಿಲ್ಲಿ ಈರುಳ್ಳಿಯ ಪ್ರಮಾಣ ಕಮ್ಮಿ ಬಳಸಿದ್ದೇನೆ. ಈರುಳ್ಳಿ ನೀವು ಜಾಸ್ತಿ ಹಾಕಿದರೆ ಸಿಹಿ ಬರ್ತದೆ, ಹಾಗಾಗಿ ಅನ್ನದ ಜೊತೆ ಒಳ್ಳೆಯದಾಗೋದಿಲ್ಲ. ಹೀಗೆ ಮಾಡೋದ್ರಿಂದ ಅನ್ನದ ಜೊತೆ ಕೂಡ ಒಳ್ಳೆಯದಾಗ್ತದೆ. ಇವಾಗಿಲ್ಲಿ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೇನೆ. ತುಂಬ ರುಚಿ ರುಚಿಯಾದ ಬಟರ್, ಪನ್ನೀರ್ ಬಟರ್ ಮಸಾಲ ಮನೆಯಲ್ಲಿ ನೀವು ಮಾಡ್ಕೋಬಹುದು. ಹೊರಗಡೆ ಹೋಗಿ ರೆಸ್ಟೋರೆಂಟಲ್ಲಿ ತುಂಬ ಹಣ ಕೊಟ್ಟು ತಿನ್ನೋದಕ್ಕಿಂತ ನಾವು ಮನೆಯಲ್ಲೇ ಮಾಡಿಕೊಂಡು ಮನೆಯವರ ಜೊತೆ ತಿಂದರೆ ಆ ರುಚಿನೇ ಎಕ್ಸ್ಟ್ರಾ ಆಗ್ತದೆ. ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೇಗೆ ಆಗಿದೆ ಅಂತ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹತ್ತಿರ ಇರುವ ಬೆಲ್ ಬಟನನ್ನು ಆಲ್ ಅಂತ ಪ್ರೆಸ್ ಮಾಡಿದರೆ ನಾನು ಯಾವುದೇ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಸಿಗ್ತದೆ. ಇಂಥದೇ ಒಳ್ಳೆ ಒಳ್ಳೆ ರೆಸಿಪಿಗಳನ್ನು ನಾನು ಈಗಾಗಲೇ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇನೆ, ಅದನ್ನು ಒಮ್ಮೆ ನೋಡ್ಕೊಳ್ಳಿ. ಇನ್ನೊಂದು ಸಲ ಹೇಳ್ತಾ ಇದ್ದೇನೆ ಫ್ರೆಂಡ್ಸ್, ಪ್ಲೀಸ್ ನಿಮ್ಮ ಒಂದು ಶೇರ್ ಮಾಡೋದ್ರಿಂದ ನಮ್ಮ ಚಾನಲ್ಗೆ ತುಂಬ ಸಪೋರ್ಟ್ ಆಗ್ತದೆ.